ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಈಸ್ ಎನ್ ಟಿ ಡಿ ಸರ್ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಫಾರ್ ಆಲ್ ದ ಸಿ ಟಿ ಸ್ಟೂಡೆಂಟ್ಸ್ ಈ ವರ್ಷ ಸಿ ಇ ಟಿ ಎಕ್ಸಾಮ್ಸ್ ಬರೆದಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಇದು ತುಂಬ ತುಂಬ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಯಾಕೆಂದರೆ ಈ ನೋಟಿಫಿಕೇಷನ್ನು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮಿಸ್ ಮಾಡ್ದಂಗೆ ನೋಡಬೇಕು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಬೇಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನಿಮ್ಮಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಎಲ್ಪ್ ಆಗಲಿ ಎಸ್ ವಿ ಸ್ಟಾರ್ಟ್ ಸೆಪ್ಟೆಂಬರ್ ಮೂವತ್ತರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ಲೈನಲ್ಲಿ ಅಲ್ಲಿ ನಡೀತಾ ಇದೆ ಸೊ ಈ ವರ್ಷ ಆನ್ಲೈನಲ್ಲಿ ಅಲ್ಲಿ ವೆರಿಫಿಕೇಶನ್ ಆಗ್ತಾ ಇಲ್ಲ ಸೊ ಈ ವರ್ಷ ಆಫ್ಲೈನಲ್ಲಿ ಅಲ್ಲಿ ಅಂದ್ರೆ ಫಿಸಿಕಲಿ ನೀವು ಅಪಿಯರ್ ಆಗಬೇಕು ಪ್ರತಿಯೊಂದು ಡಿಸ್ಟಿಕ್ಕಿಗೂ ಒಂದೊಂದು ವೆರಿಫಿಕೇಶನ್ ಸೆಂಟರ್ನ ಸರ್ಕಾರ ಅಲಾಟ್ಮೆಂಟ್ ಮಾಡಿದೆ ಆ ವೆರಿಫಿಕೇಷನ್ ಮಾಡಿರೋ ಸೆಂಟರ್ ಲಿಸ್ಟನ್ನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಈ ಮಾಹಿತಿನ ಶೇರ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ಸೊ ಸೆಪ್ಟೆಂಬರ್ ಮೂವತ್ತರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಈ ವರ್ಷ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾ ಇರೋದು ನಿಮ್ಮ ಟಿ ರ್ಯಾಂಕಿಂಗ್ ಆಧಾರದ ಮೇಲೆ ಅಂದರೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಧಾರದ ಮೇಲೆ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಮತ್ತೆ ನೀವು ಮಿಸ್ಟೇಕ್ನ ಮಾಡಬೇಡಿ ವೆರಿಫಿಕೇಶನ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಫಾರ್ ಯುವರ್ ಸಿಇಟಿ ಅಡ್ಮಿಷನ್ಸ್ ಈ ವೆರಿಫಿಕೇಶನ್ಗೆ ನೀವು ಪಾಲಿಸಬೇಕಾದ ಕೆಲವು ಸೂಚನೆಗಳನ್ನ ಕೆಇಎ ಬಿಡುಗಡೆ ಮಾಡಿದೆ ಫಸ್ಟ್ ಒನ್ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಟೂ ತೌಸಂಡ್ ಒನ್ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದುಕೊಂಡಿರುವ ಇಂಜಿನಿಯರಿಂಗ್ ರ್ಯಾಂಕ್ ಆಧಾರದ ಮೇಲೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ನಿಗದಿಪಡಿಸಿರುವ ವೇಳಾಪಟ್ಟಿಗೆ ಅನುಸಾರವಾಗಿ ಹತ್ತಿರದ ಸಹಾಯಕ ಕೇಂದ್ರಕ್ಕೆ ಹಾಜರಾಗಬೇಕು ಅಂದರೆ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ವೆರಿಫಿಕೇಶನ್ ಮಾಡಿಸ್ಬೇಕು ಒನ್ ಇಂಜಿನಿಯರಿಂಗ್ ರ್ಯಾಂಕ್ ಆಧಾರದ ಮೇಲೆ ಅಲ್ಲಿ ಮೆನ್ಷನ್ ಮಾಡಿರೋ ಟೈಮ್ ಟೇಬಲ್ ಪ್ರಕಾರ ಫಿಫ್ಟೀನ್ ಮಿನಿಟ್ಸ್ ಅರ್ಲಿ ಮಾತ್ರ ನೀವು ಸೆಂಟರ್ನ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದಕ್ಕಿಂತ ಮುಂಚೆ ಹೋದರೆ ಅವಕಾಶ ಮಾಡಿ ಕೊಡಲ್ಲ ಏನಾದರೂ ನಿಮಗೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಸಿಕ್ಕಿಲ್ಲ ಅಂದರೆ ನೀವು ಮ್ಯಾಥ್ಮೆಟಿಕ್ಸ್ ಎಕ್ಸಾಮ್ನ ಬರ್ದಿಲ್ಲ ಪಿ ಸಿ ಬಿ ಮಾತ್ರ ಬರೆದಿದ್ದೀರಾ ಅನ್ಕೋಣ ಅಂಥವ್ರಿಗೆ ಬಿ ಇ ರ್ಯಾಂಕಿಂಗ್ ವೈಸ್ ತಗೊಳಲ್ಲ ಆಗ ನಿಮ್ಮ ಇತರೆ ಕೋರ್ಸ್ನ ರ್ಯಾಂಕಿಂಗ್ ಆಧಾರದ ಮೇಲೆ ಅಕಾರ್ಡಿಂಗ್ ಟು ಟೆಂಪ್ಟೇಬಲ್ ವೈಸ್ ನೀವು ಅಕಾರ್ಡಿಂಗ್ ಟು ಟೆಂಪ್ಟೇಬಲ್ ವೈಸ್ ನೀವು ಅಟೆಂಡ್ ಆಗಬೇಕಾಗುತ್ತೆ ಫಿಫ್ತ್ ಒನ್ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗಳ ವಿದ್ಯಾರ್ಥಿಗಳು ಸಹ ಈ ವೆರಿಫಿಕೇಷನ್ ಅಪ್ಲೈ ಆಗುತ್ತೆ ಈಸ್ ವೆರಿಫಿಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ಬಿ ಇ ಬಿ ಫಾರಮ್ ಡಿ ಫಾರಮ್ ವೆಟರ್ನರಿ ಅಂಡ್ ನಾಟ್ ಫಾರ್ ದಟ್ ಒನ್ ಇದು ಡೆಂಟಲ್ಗೂ ಅಪ್ಲೈ ಆಗುತ್ತೆ ಮೆಡಿಕಲ್ಗೂ ಅಪ್ಲೈ ಆಗುತ್ತೆ ಹಾಗೂ ಎಲ್ಲ ಕೋರ್ಸ್ಗೂ ಅಪ್ಲೈ ಆಗುತ್ತೆ ಎಕ್ಸೆಪ್ಟ್ ಸಮ್ ಕೇಸಸ್ ಆ ಕೇಸಸ್ ಯಾವುದು ಅಂದರೆ ಮೆಡಿಕಲ್ ಡೆಂಟಲ್ ಕೋರ್ಸ್ಗೆ ಅಪ್ಲೈ ಮಾಡಿರೋ ಧಾರ್ಮಿಕ ಅಲ್ಪಸಂಖ್ಯಾತ ಭಾಷಾ ಅಲ್ಪಸಂಖ್ಯಾತ ಹಾಗೂ ಎನ್ ಆರ್ ಐ ವಾರ್ಡ್ ಮೀಸಲಾತಿ ಸೇಂಟ್ ಜಾನ್ ವೈದ್ಯಕೀಯ ಕಾಲೇಜಿಗೆ ಪ್ರವೇಶಕ್ಕೆ ಬಿಟ್ಟು ಇನ್ನೆಲ್ಲ ವಿದ್ಯಾರ್ಥಿಗಳಿಗೂ ಇದು ಅಪ್ಲೈ ಆಗುತ್ತೆ ಈ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವೆರಿಫಿಕೇಷನ್ನ ಅಪ್ಲೈ ಮಾಡ್ತಾರೆ ಆಫ್ಟರ್ ನೀಟ್ ರಿಸಲ್ಟ್ ಸಿಕ್ಸ್ತ್ ಒನ್ ದಾಖಲಾತಿಗಳ ಪರಿಶೀಲನೆಗೆ ಬರೋ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒರಿಜಿನಲ್ ಮೂಲ ದಾಖಲಾತಿಗಳನ್ನು ತರಲೇಬೇಕು ಟೆಸ್ಟೆಡ್ ಆಗಿರೋ ಟೂ ಸೆಟ್ ಆಫ್ ಜೆರಾಸ್ ಕಾಪೀಸ್ ಇರಬೇಕು ಹಾಗೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದಿರಲೇಬೇಕು ಅಕಾರ್ಡಿಂಗ್ ಟು ಯುವರ್ ಟೆಂಪ್ಟೇಬಲ್ ಆಫ್ ಬಿ ಇ ರ್ಯಾಂಕಿಂಗ್ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮಗೆ ಯಾವ ದಿನ ಯಾವ ಸೆಷನು ಅಲರ್ಟ್ ಆಗಿರುತ್ತೋ ಅವತ್ತು ನೀವು ಖುದ್ದಾಗಿ ಹಾಜರಾಗಬೇಕು ಅಂದರೆ ಫಿಸಿಕಲಿ ಆಫ್ಲೈನ್ ಸೆಂಟರ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ ನಿಮ್ಮ ಪರವಾಗಿ ಬೇರೆ ಯಾರನ್ನು ಆಗಿಲ್ಲ ನೀವೇ ಖುದ್ದಾಗಿ ಹಾಜರಾಗಬೇಕು ನೈನ್ತ್ ಒನ್ ದಾಖಲಾತಿ ಪರಿಶೀಲನೆ ಮುಗಿದ ನಂತರ ಎವ್ರಿ ಡೇ ಸೆಲೆಕ್ಟೆಡ್ ಸ್ಟೂಡೆಂಟ್ ಲಿಸ್ಟನ್ನ ಅನೌನ್ಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಗೆ ಪೇರೆಂಟ್ಸ್ ಮಾಸ್ಕ್ ಹಾಕಿರಲೇಬೇಕು ಸ್ಯಾನಿಟೈಸರ್ ಬಾಟಲ್ ತಗೊಂಡೋಗಿರಬೇಕು ಹಾಗೆ ಡ್ರಿಂಕಿಂಗ್ ಬಾಟಲ್ ತಗೊಂಡೋದ್ರೆ ಬೆಸ್ಟ್ ಇನ್ನು ಆ್ಯಸ್ ಯೂಶುವಲ್ ಕೋವಿಡ್ ರೂಲ್ಸ್ನ ಫಾಲೋ ಮಾಡಲೇಬೇಕು ನೀವು ಸಾಮಾಜಿಕ ಅಂತರ ಅಲ್ಲಿ ಕಾಯ್ದುಕೊಳ್ಳೇಬೇಕು ಆಹಾರ ಔಷಧಿಗಳು ಅಗತ್ಯವಿದ್ದಲ್ಲಿ ಮಾತ್ರ ವೆರಿಫಿಕೇಷನ್ ಸೆಂಟ್ರಿಗೆ ತಗೊಂಡೋಗ್ಬೋದು ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರೋ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ತೊಗೊಂಡೋಗಬೇಕು ಇನ್ಕ್ಲೂಡಿಂಗ್ ಕ್ಯಾಸ್ಟ್ ಇನ್ಕ್ಲೂಡಿಂಗ್ ಇನ್ಕಮ್ ಸರ್ಟಿಫಿಕೇಟ್ ವಾಟ್ ಎವರ್ ನೀವು ಯಾವ ಮೀಸಲಾತಿಗೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದಿರೋ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನೂ ನೀವು ತಗೊಂಡೋಗಲೇಬೇಕು ವಿದ್ಯಾರ್ಥಿಗಳೇ ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಬಂದಿರೋ ರ್ಯಾಂಕ್ ವೈಸ್ ಪ್ರಕಾರ ನಿಮ್ಮ ಟೈಮಿಂಗ್ಸು ಸೆಷನ್ಗೆ ಖುದ್ದಾಗಿ ಹಾಜರಾಗಬೇಕು ಖುದ್ದಾಗಿ ಹಾಜರಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವತ್ತು सब्मिट मे